ಸಿಂಗಲ್ ಪೇರೆಂಟ್ ಯಾಕೆ ಆಶಾ ಅಂದ್ರೆ ನಮ್ಮ ಅಪ್ಪ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಆಲೇ ಎಷ್ಟು ವರ್ಷ ಆಯ್ತು ಮ್ಯಾಮ್ ಯಾವಾಗ ಅವಾಗ ನಾನು ಸ್ವಲ್ಪ ಚಿಕ್ಕಡಿನ ಅವಾಗಿಂದ ಬಿಟ್ಟು ಹೋಗ್ಬಿಟ್ಟು ನಿಮಗೆ ನೆನಪೇ ಇಲ್ವಾ ಇದೆ ಮ್ಯಾಮ್ ಸ್ವಲ್ಪ ಬಂದು ಇದು ಮಾಡ್ತಿದ್ರು ಆದ್ರೆ ಹೆಲ್ಪಿಂಗ್ ಇಲ್ಲ ಮ್ಯಾಮ್ ಏನು ಏನು ಒಂದೂ ಇಲ್ಲ ಎಲ್ಲ ಅಮ್ಮನೇ ಮಾಡಿರೋದು ಅಮ್ಮ ಅವಾಗಿಂದನೂ ಕೆಲಸ ಮಾಡ್ತಿದಾರಾ ಹೌದು ಮ್ಯಾಮ್ ಅಮ್ಮ ಅವಾಗಿಂದನೂ ಕೆಲಸ ಮಾಡ್ತಿದಾರೆ ಏನೆಲ್ಲ ಕೆಲಸ ಮಾಡಿದಾರೆ ಅಂದ್ರೆ ಗಾರ್ಮೆಂಟ್ಸ್ ಎಲ್ಲ ಹೋಗ್ತಿದಾರೆ ಈಗಲೂ ಕೆಲಸಕ್ಕೆ ಹೋಗ್ತಿದ್ರು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾರೆ ಇವಾಗ ನೀವು ಒಬ್ಬರೇ ಮಗಳಾ ಇಲ್ಲ ಮ್ಯಾಮ್ ನನ್ನ ತಂಗಿ ಇದ್ದಾರೆ ಇಬ್ಬರು ಹೆಣ್ಣು ಮಕ್ಕಳು ಮ್ಯಾಮ್ ಸೋ ನೀವಿಬ್ರು ಚಿಕ್ಕವರು ಇದ್ದಾಗ ಅಪ್ಪ ಬಿಟ್ಟು ಹೋದ್ರಲ್ವಾ ಹೌದು ಮ್ಯಾಮ್ ನಮ್ಮ ನೆನಪಿಲ್ಲ ಬಿಟ್ಟು ಹೋಗಿದ್ದು ಆಮೇಲೆ ಸೆಂಟ್ರಲ್ ಬಂದು ಹೋಗ್ತಿದ್ರು ಅಷ್ಟೇನೆ ಅವರಿಂದ ಒಂದು ರೂಪಾಯಿ ಹೆಲ್ಪ್ ಇಲ್ಲ ಮ್ಯಾಮ್ ಸೋ ಕೆಲಸ ಮಾಡೋಕೆ ತೊಂದ್ರೆ ಆಗುತ್ತೆ ನಿಮ್ಮ ನೋಡ್ಕೊಳ್ಳೋಕೆ ತೊಂದ್ರೆ ಆಗುತ್ತೆ ಅಂತ ಅಜ್ಜಿ ಹತ್ರ ಬಿಟ್ಟಿರೋದು ಹೌದು ಮ್ಯಾಮ್ ಅಜ್ಜಿನೇ ಅಮ್ಮಂಗೆ ನೀನು ದುಡಿ ನಿಂಗೆ ತೊಂದ್ರೆ ಆಗುತ್ತೆ ಇಲ್ಲೇ ಸ್ಕೂಲ್ಗೆ ಎಲ್ಲ ಹಾಕೊಂಡು ನಾನೇ ನೋಡ್ಕೊಂತೀನಿ ಅಂತ ಅಜ್ಜಿ ತಾತೆ ನೋಡ್ಕೊಂಡ್ರು ಮ್ಯಾಮ್ ಸೋ ಅವಾಗಿಂದನು ಅಮ್ಮ ಕೆಲಸ ಮಾಡ್ತಾನೆ ಇದ್ದಾರೆ ಹೌದು ಮ್ಯಾಮ್ ಇವತ್ತಿಗೂ ಮಾಡ್ತಾ ಇದ್ದಾರೆ ಹೌದು ಮ್ಯಾಮ್ ಇವತ್ತಿಗೂ ಮಾಡ್ತಿದ್ದಾರೆ ನಾನು ಬಂದು ಒಂದು 3 ವರ್ಷ 4 ವರ್ಷ ನಾನು ಅಮ್ಮನ ಜೊತೆ ಕೆಲಸ ಮಾಡಿದೆ ಆಮೇಲೆ ಮ್ಯಾರೇಜ್ ಮಾಡಿದ್ರು ಮ್ಯಾಮ್ ಅವರೇ ನಿಂತು ಮದುವೆ ಮಾಡಿದ್ರು ಹೌದು ಅವರೇ ನಿಂತು ಅವರೇ ಖರ್ಚು ಮಾಡಿ 1 ರೂಪಾಯಿ ಅವರೇ ಖರ್ಚು ಮಾಡಿ ಅವರೆ ಸಿಂಗಲ್ ಪೇರೆಂಟ್ ಆಗಿ ಅವರೇ ಮ್ಯಾಮ್ ನಮ್ಮ ನೋಡ್ಕೊಂಡಿರೋದು ಇಬ್ಬರು ಹೆಣ್ಣು ಮಕ್ಕಳನ್ನ ನಿಮ್ಮ ತಾಯಿಯವ್ರನ್ನ ವೇದಿಕೆ ಮೇಲೆ ಕರೀತೀರಾ ಹಾಂ ಮ್ಯಾಮ್ ಬನ್ನಿ ಮ್ಯಾಮ್ ಗೌರಿ ಅವರೇ ಸುಮಾರು ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ 15 ವರ್ಷದಿಂದನೂ ಮಾಡ್ತಾ ಇದ್ದೀನಿ 15 ವರ್ಷದಿಂದ ನಿಮ್ಮ ಯಜಮಾನರು ನಿಮ್ಮನ್ನ ಬಿಟ್ಟು ಹೋದಾಗ ಇವರಿಗೆಲ್ಲ ಎಷ್ಟು ವರ್ಷ ಆ ಯೂಲಿಗೆ ಆಶಾರಾಣಿಗೆ ಬಂದು 4 ಇಯರ್ಸ್ ಹಾಂ ಅನುಷಂಗೆ ಬಂದು 2 ಇಯರ್ಸ್ ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗಲೇ ಅವರು ಬಿಟ್ಟು ಹೋಗಿದ್ರು ಕಾರಣ ಏನಾದ್ರು ಹೇಳಿದ್ರಾ ನಿಮಗೆ ಕಾರಣ ಏನು ಇಲ್ಲ ಮೇಡಂ ಆದ್ರೆ ಅವರು ಫಸ್ಟ್ ಇಂದನೂ ಅಂದ್ರೆ ನಮ್ಮ ತಾಯಿ ತರಲ್ಲ ಅವರ ಅಣ್ಣನ ಮಗನೇ ಓಹ್ ಸರಿ ಸೋದರ ಮಾವನ ಮಗ ಅವರು ಬಂದು ಮಂಡ್ಯ ಡಿಸ್ಟ್ರಿಕ್ ನಾಗಮಂಗಲ ತಾಲೂಕು ಅವರಿಗೆ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಮದುವೆ ಆದಾಗಲೇ ಚೆನ್ನಾಗೇ ಇದ್ರು ಆಮೇಲೆ ಬತ್ತಾ ಬತ್ತಾ ಸ್ವಲ್ಪ ಡ್ರಿಂಕ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಓಕೆ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಹೋಗೋಣ ಬನ್ನಿ ಇಲ್ಲಿ ಜೀವನ ಮಾಡೋಕ್ಕಾಗಲ್ಲ ಅದಕ್ಕೆ ಅವರು ಬಂದರು ಬಂದ್ಬಿಟ್ಟು ಒಂದು 6 ಮಂತ್ ಏನಿದ್ರೇನೋ ಅಷ್ಟೇ ಆಮೇಲೆ ಮತ್ತೆ ಡ್ರಿಂಕ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ನಾನು ನಮ್ಮ ಅಣ್ಣನ ಮನೆ ಇದ್ದೆ ತುಂಬ ಕಷ್ಟ ಬಿದ್ದೆ ಮೇಡಮ್ ಅಲ್ವಾ ಕಷ್ಟ ಅಂದರೆ ಇಷ್ಟು ಕಷ್ಟ ಬಿದ್ದಿದ್ದೀನಿ ನಮ್ಮ ಅಣ್ಣನ ಮನೇಲಿ ನಿಮಗೆ ಗೊತ್ತಲ್ವಾ ಯಾವ ಥರ ನೋಡ್ಕೊಳ್ತಾರೆ ಅಂತ ಬೇರೆಯವ್ರ ಮನೇಲಿ ಇದ್ದಾಗ ಸ್ವಲ್ಪ ಹಿಂಸೆ ಹಿಂಸೆನೇ ಆಯಿತು ಅಲ್ಲಿ ಬಂದರು ಆಮೇಲೆ ಒಂದು 6 ಮಂತ್ ಇದ್ದರು ಮತ್ತೆ ಅಲ್ಲೂ ಸ್ಟಾರ್ಟ್ ಮಾಡಿದ್ರು ಡ್ರಿಂಕ್ಸ್ ಮಾಡೋಕ್ಕೆ ನನಗೆ 2 ಮಕ್ಕಳು ನೋಡ್ಕೊಳ್ಳೋಕೆ ತುಂಬ ಕಷ್ಟ ಆಯಿತು ಅದಕ್ಕೆ ನಮ್ಮ ಅಪ್ಪ ಅಮ್ಮ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರು ಸಪೋರ್ಟ್ ಮಾಡಿರೋದಕ್ಕೆ ನಿಮಗೂ ದುಡಿಯೋದಕ್ಕಾಯಿತು ಹೌದು ಮಕ್ಕಳಿಗೂ ಒಂದು ದಾರಿ ಆಯಿತು ಅಂದರೆ ಹೇಳಿದ್ರು ಅವರು ನೀನು ಹೋಗಮ್ಮ ನಿನ್ನ ಮಕ್ಕಳಿಗೆ ಒಂದು ನಿನ್ನ ಭವಿಷ್ಯ ಅಂತ ಈ ಥರ ಆಗೋಯ್ತು ಒಬ್ಬಳೇ ಮಕ್ಕಳು ನಾನು ಇಬ್ಬರು ಗಂಡು ಮಕ್ಕಳು ನಿನ್ನ ಭವಿಷ್ಯ ಅಂತ ಈ ಥರ ಆಯಿತು ಅದಕ್ಕೆ ನೀನು ಹೋಗಿ ಬೆಂಗಳೂರಿಗೆ ನಮ್ಮ ಮಕ್ಕಳಿಗೊಂದು ದಾರಿ ಮಾಡು ಅಂತ ನಾನು ನೋಡ್ಕೋತೀವಿ ನಿನ್ನ ಮಕ್ಕಳು ಎರಡನ್ನೂ ನನ್ನ ಹತ್ರ ಬಿಟ್ಬಿಡು ನಾವು ನೋಡ್ಕೋತೀವಿ ಅಲ್ಲ ಗೌರಿ ಅವರೇ ಅಷ್ಟು ಚಿಕ್ಕ ಮಕ್ಕಳಿಂದ ದೂರ ಆಯಿತು ನೀವು ಕೆಲಸ ಮಾಡ್ತಿದ್ರಲ್ಲ ಅಂದ್ರೆ ಮೇಡಮ್ ಹೇಳಕೊಳ್ಳೋಕೆ ಆಗ್ತಾ ಇಲ್ಲ ಶಾಲಿನಿ ಮೇಡಮ್ ನನಗೆ ಅಷ್ಟು ನೋವಿದೆ ಸೆಂಟ್ರಲ್ಲಿ ಬಂದು ಹೋಗಿ ಅಂದ್ರೆ 1 ವೀಕ್ಗೆ ಒಂದ್ಸಲ ಹೋಗ್ಬಿಡ್ತಿದ್ದೆ ಊರಿಗೆ ನೋಡ್ಬೇಕಲ್ಲ ಮಕ್ಕಳನ್ನ ಆದ್ರೂ ಅಪ್ಪ ಅಮ್ಮ ಅಲ್ವಾ ನಂಗೆ ಇವ್ರಿಗೆ ಓದಿಸಿಗೆ ದುಡ್ಡು ಬೇಕು ಪ್ರತಿಯೊಂದಕ್ಕೂ ದುಡ್ಡು ಬೇಕಲ್ವಾ ಅಲ್ಲಿ ಅವ್ರ ಅಪ್ಪ ಅಮ್ಮ ಏನ್ ತಗೊಂಡ್ತಾರಲ್ವಾ ಅದಕ್ಕೆ ನಾನು ವಾರಕ್ಕೆ ಒಂದ್ಸಲ ವೀಕ್ಲಿ ಹೋಗ್ಬಿಡ್ತಿದ್ದೆ ಅಂದ್ರೆ ಹೆಣ್ಮಕ್ಳು ಸೂಪರ್ ಸ್ಟಾರ್ ಇದಕ್ಕೆ ಆಗೋದು ಯಾಕಂದ್ರೆ ಎಷ್ಟು ಗಟ್ಟಿ ಮನ್ಸು ಮಾಡ್ಬೇಕು ನೀವು ಎಷ್ಟು ಧೈರ್ಯ ಅಂದ್ರೆ ನನ್ಗೆ ನನ್ನ ಮಕ್ಕಳನ್ನ ನಾನು ಏನೇ ಮಾಡಿ ಮುಂದೆ ತರಲೇಬೇಕು ಅವ್ರಿಗೆ ಒಂದೇನೋ ಒಂದು ದಾರಿ ಮಾಡ್ಕೊಡ್ಬೇಕು ಅಂತ ಅವ್ರ ಲೈಫ್ ಆಗ್ಬಾರ್ದು ಅಂದ್ಬಿಟ್ಟು ನನ್ನ ಮಗಳೇ ಅನುಷ ಮೇಡಮ್ ಅವ್ರಿಗೆ ನಿನ್ ತುಂಬಾ ಫ್ಯಾನ್ ಅವಳು ನೀವು ನಿಮ್ ತರ ಆಗ್ಬಾರ್ದು ಅಂತ ಹೇಳ್ಬೇಡಿ ನಿಮ್ ತರಾನೇ ಆಗ್ಬೇಕು ಯಾಕಂದ್ರೆ ಧೈರ್ಯ ನಿಮ್ಗೆ ಧೈರ್ಯದಲ್ಲಿ ನನ್ ತರ ಆಗ್ಲಿ ಲೈಫ್ ಅಲ್ಲಿ ಏನ್ ಗೊತ್ತಾ ಸಮಸ್ಯೆ ಏನೇ ಬಂದ್ರು ಅದನ್ನ ಹೆಂಗೆ ಎದುರಿಸ್ಬೋದು ಅದನ್ನೆಲ್ಲ ಹೇಳಿದೀನಿ ಮೇಡಮ್ ಅಷ್ಟೇನೆ ನಮ್ಮ ಸೂಪರ್ ಸ್ಟಾರ್ ಗೌರಿ ಅವ್ರಿಗೆ ಒಂದು ಚಪ್ಪಾಳೆ